ಹಲೋ ನಮಸ್ಕಾರ, ನಾನು ಲೈವಾಹಿನಿಯ ವೀಕ್ಷಕರಿಗೆ ಶುಚಿ ರುಚಿ ಕುಕಿಂಗ್ ವಿತೌಟ್ ಫೈರ್ ಇನ್ನೊಂದು ಸಂಚಿಕೆಗೆ ಸ್ವಾಗತ, ಸುಸ್ವಾಗತ. ನಾನು ಸಂಜನಾ ಸಂತೋಷ್ ಮಂಗಳ್ವಡೆ. ವೀಕ್ಷಕರೇ, ಇವತ್ತು ಕೂಡ ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಅವರು ಕೂಡ ಅಡುಗೆ ಮಾಡುವ ಹವ್ಯಾಸ ಉಳ್ಳವರು. ಬನ್ನಿ ವೀಕ್ಷಕರೇ, ಮೊದಲಿಗೆ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅವರು ಪ್ರಿಯಾ ಅನಿಲ್ ವಂಡ್ಕರ್. ನಮಸ್ಕಾರ ಪ್ರಿಯಾ ಅವರೇ, ನಮ್ಮ ವಿಶೇಷ ಶುಚಿ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ತಮ್ಮ ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡುವುದಾದರೆ. ನಮಸ್ಕಾರ ವೀಕ್ಷಕರೇ, ನನ್ನ ಕಿರು ಪರಿಚಯ ಕೊಡುವುದಾದರೆ, ನನ್ನ ಹೆಸರು ಪ್ರಿಯಾ ಅನಿಲ್ ವಂಡ್ಕರ್. ನಾನು ಕರ್ನಾಟಕ ಒನ್ ಸೆಂಟ್ರಲ್ಲಿ ಆಪರೇಟರ್ ಸೂಪರ್ವೈಸರ್ ವರ್ಕ್ ಮಾಡ್ತಾಯಿದ್ದೀನಿ. ನನ್ನ ಚಿಕ್ಕ ಕುಟುಂಬ ಇದೆ, ನನಗೆ ಎರಡು ಮಕ್ಕಳು, ಅತ್ತೆ, ಮೈದುನ. ನಮ್ಮದು ಕೂಡು ಕುಟುಂಬದಿಂದ ನಾನು ಬಂದಿದ್ದೇನೆ. ನನಗೆ ಅಡುಗೆ ಮಾಡುವ ಬೇರೆ ಬೇರೆ ಥರನಾದ ಅಡುಗೆ ಮಾಡೋ ಹವ್ಯಾಸಗಳುಂಟು. ಅದಕ್ಕೋಸ್ಕರ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನೈನ್ ಲೈವ್ ವಾಹಿನಿಯವರಿಗೂ ಮತ್ತು ಸಂಜನಾ ಮಂಗಳವಾಡೆ ಮೇಡಮ್ ಅವ್ರಿಗೂ ಕೂಡ ಧನ್ಯವಾದಗಳು. ಧನ್ಯವಾದ ಮೇಡಮ್, ಧನ್ಯವಾದ. ಬನ್ನಿ ವೀಕ್ಷಕರೇ, ಕಿರು ಪರಿಚಯದ ನಂತರ ಅವರು ಯಾವ ಐಟಮ್ ಮಾಡಿ ನಮಗೆ ತೋರಿಸೋರಿದ್ದಾರೆ ಅಂತ ಅವರಿಗೆ ಕೇಳೋಣ. ಮೇಡಮ್, ಯಾವ ಸ್ಪೆಷಲ್ ಐಟಮ್ ನಮ್ಮ ವೀಕ್ಷಕರಿಗೆ ಮಾಡಿ ತೋರಿಸೋರಿದ್ದೀರಾ ಮೇಡಮ್? ನಾನು ನಿಮ್ಗೆ ಇವತ್ತು ಮೂರು ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ಐಟಮ್ಸು. ಒಂದು ಅವಲಕ್ಕಿನ ಉಪಯೋಗಿಸಿ ಮಾಡ್ತೀನಿ, ಇನ್ನೊಂದು ಆಲೂ ಚಾಟ್, ಮೂರನೇದು ಒಂದು ಜ್ಯೂಸು, ಹೆಲ್ದಿ ಜ್ಯೂಸನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದರೆ, ಅವಲಕ್ಕಿ ಬೇಕು, ಆಮೇಲೆ ಹಸಿ ಚಟ್ನಿ ಬೇಕು, ಕ್ಯಾರೆಟು, ಬ್ಲ್ಯಾಕ್ ಸಾಲ್ಟು, ಸನ್ ಸೇವ್ ಅಂತಾರಲ್ಲ ಅದು ಅಥವಾ ಚಾಟ್ ಸೇವನ್ನು ತೊಗೋಬೋದು. ಹಸಿ ಮಾವಿನ ಹಣ್ಣನ್ನು ಈ ಥರ ತುರಿದಿಟ್ಕೊಂಡಿದ್ದೀನಿ. ಇದು ಕರಿಮೆಣಸು ಪೌಡ್ರು, ಬೆಲ್ಲ, ಆನಿಯನ್, ಆಮೇಲೆ ಇದು ಸ್ವಲ್ಪ ಬೇರೆ ಬೇರೆ ಡಿಫ್ರೆಂಟ್ ಆಗಿರೋ ಮಸಾಲ, ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದೇ ಅಂತೇನಿಲ್ಲ, ನೂಡಲ್ಸ್ ಮಸಾಲ ಮನೇಲಿ ಮಾಡ್ಬೋದು, ಗರಂ ಮಸಾಲ ಯೂಸ್ ಮಾಡ್ಬೋದು, ಚಾಟ್ಸಿಗೆ ಯೂಸ್ ಮಾಡುವಂಥ ಯಾವ ಮಸಾಲ ಕೂಡ ಇದರಲ್ಲಿ ಯೂಸ್ ಮಾಡ್ಬೋದು. ಆಮೇಲೆ ಸೋಯಾ ಚಾಕ್ಸು, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ನಾನು ಕುದಿಸಿರ್ತಕ್ಕಂಥ ಬಟಾಟಿನ ತೊಗೊಂಡಿದ್ದೀನಿ ಎರಡು, ಒಂದು ಲಿಂಬೆ ಹಣ್ಣು ಬೇಕು, ಆಮೇಲೆ ಕಿಚ್ಚಪ್ಪು, ಮಣ್ಯಾಕೋ ಬಿಸ್ಕೆಟ್ಸು. ಮಾಡೋ ವಿಧಾನ ಮೇಡಮ್, ಮೊದಲಿಗೆ ಏನು ಮಾಡ್ತಿರ್ತೀರಾ? ಮೊದಲಿಗೆ ನಾನು ನಿಮಗೆ ಆಮ್ ಪೋಹ ಅಂತೇಳಿ ಅದನ್ನು ನಾನು ಸ್ಟಾರ್ಟ್ ಮಾಡಿ. ಓಕೆ ಓಕೆ, ಆಮ್ ಪೋಹ ನೆನೆಸ್ಕೊಂಡು ನಾನು ಸ್ವಲ್ಪ ಜಾಸ್ತಿ ಅಲ್ಲ, ಆಗಬಂದಾಗಲೇ ನೀರಲ್ಲಿ ಹಾಕಿ ಸ್ವಲ್ಪ ತೆಗೆದು ಬಿಡಬೇಕು. ಜಾಸ್ತಿ ತಂದಿದ್ದೀರಾ ಅವಲಕ್ಕಿ? ಮೀಡಿಯಮ್ ಅವಲಕ್ಕಿ, ಹಾಂ ಮೀಡಿಯಮ್ ಅವಲಕ್ಕಿನ ಯೂಸ್ ಮಾಡ್ಬೋದು ನೀವು. ಬೇಡ ಅಂದರೆ ಕಚ್ಚಾ ಅವಲಕ್ಕಿ ಅಂತ ಸಿಗುತ್ತೆ, ಅದನ್ನು ಕೂಡ ಇದರಲ್ಲಿ ಯೂಸ್ ಮಾಡ್ಬೋದು. ಓಕೆ, ನಾವು ಫಸ್ಟಿಗೆ ಒಂದು ಬೌಲಲ್ಲಿ ನೆನೆಸಿರೋ ಅವಲಕ್ಕಿನ ಹಾಕೋಬೇಕು. ಇದಕ್ಕೆ ಬ್ಲ್ಯಾಕ್ ಸಾಲ್ಟ್, ಕಪ್ಪು ಉಪ್ಪು ಅಂತೀವಲ್ಲ, ಅದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಫಸ್ಟೇ ಹಾಕೋಬೇಕು, ಯಾಕಂದರೆ ಐಟಮ್ಸ್ ಹಾಕಿದ್ಮೇಲೆ ಅದಕ್ಕೆ ಅಟ್ಯಾಚ್ ಆಗಲ್ಲ. ಓಕೆ ಓಕೆ, ಅಂದರೆ ಅಡ್ಜಸ್ಟ್ ಮಾಡಿ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗಿ ಮೊದಲೇ ಉಪ್ಪು ಹಾಕ್ತೀರಾ? ಓಕೆ ಓಕೆ. ಆಮೇಲೆ ಎಷ್ಟು ಬೇಕಲ್ಲ, ನಿಮ್ಗೆ ಇಷ್ಟಪಡೋರಾದರೆ ಹೆಚ್ಚಿಗೆ ಕ್ಯಾರೆಟ್ನ ಯೂಸ್ ಮಾಡ್ಬೋದು. ಓಕೆ, ತುರಿದಿರೋ ಕ್ಯಾರೆಟ್, ತುರಿದಿರೋ ಕ್ಯಾರೆಟ್, ಕ್ಯಾರೆಟ್ ರೆಡ್ ಕ್ಯಾರೆಟ್ ಹಾಕೋಬೋದು. ಆಮೇಲೆ ನಾನು ಆನಿಯನ್ನ ಕಟ್ ಮಾಡಿಲ್ಲ, ಆನಿಯನ್ನ ಮ್ಯಾಶ್ ಮಾಡ್ಕೋತೀನಿ, ಇದರಲ್ಲಿ ಕಟ್ ಮಾಡ್ಕೋತೀನಿ. ಕಟ್ಟರಲ್ಲಿ, ಕಟ್ಟರಲ್ಲಿ ಈ ಥರ ಪೀಸ್ ಮಾಡಿಕೊಂಡು ಸ್ವಲ್ಪ ಸಣ್ಣಗೆ ಆಗಬೇಕು, ಆ ಥರ ಕಟ್ ಮಾಡ್ಕೋತೀನಿ. ಇಬ್ಬರು ಮಕ್ಕಳು ಅಂದ್ರಿ, ಗಂಡ ಹೆಣ್ಣ? ಒಂದು ಗಂಡು ಮಗು ಇದೆ, ಗಂಡು ಮಗ 12 ವರ್ಷದವನಿದ್ದಾನೆ, ಮಗಳು 3.5 ವರ್ಷ ಇದ್ದಾಳೆ, ಮಗ ಇವಾಗ 6th standard ಸ್ಟಡಿ ಮಾಡ್ತಾನೆ, ಮಗಳು ನರ್ಸರಿ ಹೋಗ್ತಾಳೆ. ಓಕೆ, ಚಿಕ್ಕಳು ಮಗಳು? ಚಿಕ್ಕ. ಜಾಬಿಗೆ ಹೋಗ್ತೀರಾ? ಮನೆ ಹೇಗೆ ನಡೆಯುತ್ತೆ? ನಡೆಯುತ್ತೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ತೀರಾ? ಕೆಲಸ ಎಲ್ಲ ಮುಗಿಸ್ಕೊಂಡು ಅಡ್ಜಸ್ಟೇಬಲ್ ಆಗ್ತೀವಿ ಫ್ಯಾಮಿಲಿಯಲ್ಲಿ, ಏನೇ ಇದ್ರೂ ಅಡ್ಜಸ್ಟೇಬಲ್ ಆದರೆ ಏನು ತೊಂದರೆ ಇಲ್ಲ ಮನೇಲಿ. ಆನಿಯನ್ ಶಾಪ್ ಮಾಡಿಕೊಂಡು ಆನಿಯನ್ ಈ ಥರ ಸಣ್ಣಗಾಗಬೇಕು. ಓಕೆ, ಈ ಥರ ಸಣ್ಣಗಾಗಿರೋನ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಲಿಮಿಟೇಷನ್ ಹಾಕ್ಕೋಬೋದು. ಓಕೆ, ಅಷ್ಟು ಆನಿಯನ್ಸ್ ಹಾಕೋಬೋದು, ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹಾಕ್ಕೋಬೋದು. ಓಕೆ, ಈಗ ನೀವು ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡಿದ್ರಲ್ಲ, ನಾರ್ಮಲ್ ಸಾಲ್ಟ್ ಬಿಟ್ಟು, ಅದಕ್ಕೆ ಯಾಕೆಂದರೆ ಕೆಲವೊಬ್ಬರು ಹೇಳ್ತಾರೆ ಈ ಅವಲಕ್ಕಿ ತಿನ್ನೋದ್ರಿಂದ ಗ್ಯಾಸ್ಟೇಬಲ್ ಪ್ರಾಬ್ಲಮ್ ಆಗುತ್ತೆ. ಕರೆಕ್ಟ್,
ಅದ್ರ ಸಲುವಾಗಿ ಇದನ್ನ ಯೂಸ್ ಮಾಡೋದ್ರಿಂದ ಅದು ಯಾವ ಪ್ರಾಬ್ಲಮ್ ಇರೋದಿಲ್ಲ. ಡಯಟ್ ಕೂಡ ಇದು ಯೂಸ್, ಡಯಟ್ ಮಾಡೋರ್ಗೂ ಇದು ಲೈಟ್ ವೆಟ್ ಬ್ರೇಕ್ಫಾಸ್ಟ್ ಆಗುತ್ತೆ. ನೀವೇನು ಮಾಡ್ತಿದ್ರ ಇದು ಡಯಟ್? ಇದು ಹಸಿ ಖಾರ ಹಾಕ್ತಿದ್ದೀನಿ, ಹಸಿ ಖಾರ ಚಟ್ನಿ. ಖಾರ ಹೆಚ್ಚಿಗೆ ತಿನ್ನೋರಿದ್ರೆ ಹೆಚ್ಚಿಗೆ ಹಾಕೋಬೋದು, ಕಡಿಮೆ ತಿನ್ನೋರಿದ್ರೆ ಕಡಿಮೆ ಹಾಕೋಬೋದು. ಇದು ಹಸಿ ಮೈನ ತುರಿದಿಟ್ಕೊಂಡಿರೋದು. ಇವಾಗ ಆಮ್ ಸೀಸನ್ ಅಲ್ವಾ, ಕಾಮನ್ ಆಗಿ ಎಲ್ಲರೂ ನಾರ್ಮಲ್ ಅವಲಕ್ಕಿ ತಿಂದೇ ತಿಂತೀವಿ. ಇದು ಒಂಥರ ಡಿಫ್ರೆಂಟ್ ಆಗಿರಲಿ ಅಂತಾನು ಹಸಿ ಮೆಣಕಾಯಿನ ಆಮ್ ಪೋಹ ಅಂತೇಳಿ ಹಾಕ್ತಾ ಇದ್ವಿ. ಓಕೆ, ಅದಕ್ಕೆ ಆಮ್ ಪೋಹ ಅಂತೇಳಿ ಅದರ ಹೆಸರು ಇದ್ರಾ? ಓಕೆ. ಇದು ಮನೇಲಿ ಮಾಡಿರೋದು ಗರಂ ಮಸಾಲ. ನಿಮ್ಗೆ ಬೇಕಂದ್ರೆ ಎಷ್ಟು ಬೇಕು ಹಾಕೋಬೋದು, ಇಲ್ಲ ನಾರ್ಮಲ್ ಏನೇ ತಿಂತೀರ ಅಂದ್ರೆ ಅದು ತಿನ್ಬೋದು. ಇದು ಚಾಟ್ ಮಸಾಲ ಮಿಕ್ಸಲ್ಲಿ ಟೋಟಲ್ ಯೂಸ್ ಮಾಡೋದು, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಮನೆಯವ್ರೇನು ಮಾಡ್ತಾರೆ? ನಮ್ಮ ಮನೆಯವ್ರೆ ಮೊಬೈಲ್ ಆಪರೇಟ್ ಇದ್ರೆ ವರ್ಕಲ್ಲಿ ವರ್ಕ್ ಮಾಡ್ತಾರೆ, ಆಲ್ ಓವರ್ ಕರ್ನಾಟಕ ವರ್ಕಿಂಗ್. ಓಕೆ, ಜಾಬ್ ಮಾಡ್ತಾರೆ? ಜಾಬ್ ಮಾಡ್ತಾರೆ ಮೊಬೈಲ್ ಸೆಕ್ಟರ್ ಅಲ್ಲಿ. ಮೊಬೈಲ್ ಸೆಕ್ಟರ್ ಅಲ್ಲಿ ಅಂದರೆ ಆರ್ಡ್ರಸ್ ತಗೋದು ಡೀಲರ್ ಕಡೆಯವ್ರ ಕಡೆಯಿಂದ. ಓಕೆ ಓಕೆ ಓಕೆ. ಎಕ್ಸಿಕ್ಯೂಟಿವ್. ನೀವು ಜಾಬ್ ಮಾಡಕ್ಕಂತ ಎಷ್ಟು ವರ್ಷ ಆಯ್ತು? ನಾನು ಇಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೀಚಿಂಗ್ ವರ್ಕ್ ಮಾಡಿದ್ದೀನಿ, ಎನ್ ಟಿ ಸಿ ಕೂಡ ಆಗಿದೆ ನಂದು. ಓಕೆ. ಇವಾಗ ರೀಸೆಂಟ್ಲಿ ಆಗಿ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಕರ್ನಾಟಕ ಕಾಲ್ ಸೆಂಟ್ರಲ್ಲಿ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ಅಲ್ಲೇ ಆಪರೇಟರ್ ಆಗಿ ವರ್ಕ್ ಮಾಡ್ತೀನಿ. ಅಂದರೆ ಆಧಾರ್ ಕಾರ್ಡ್ ಮಾಡಿಕೊಡುವುದು? ಆಧಾರ್ ಕಾರ್ಡ್ ಮಾಡ್ತೀವಿ, ಆಮೇಲೆ ಎಲೆಕ್ಟ್ರಿಕಲ್ ಬಿಲ್ಸ್ ಸಜೆಷನ್ಸು, ಗೌರ್ಮೆಂಟ್ ಸ್ಕೀಮ್ಸು, ಓಕೆ, ಆಮೇಲೆ ಸೇವಾಸಿಂದ ಏನೇ ಅಪ್ಲಿಕೇಶನ್ಸ್ ಇದ್ದರೂ ಅಪ್ಲಿಕೇಶನ್ಸ್ ಹಾಕ್ತೀವಿ. ಓಕೆ ಓಕೆ ಓಕೆ. ಈಗ ಟೊಮೆಟೊ ಕೂಡ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಆನಿಯನ್ಸು ಟೊಮೆಟೊ ಸೇರಿಸ್ಕೋಬೋದು. ಓಕೆ ಓಕೆ. ಬೀಟ್ರೂಟ್ ಕೂಡ ಯೂಸ್ ಮಾಡ್ಬೋದು ವಿತೌಟ್ ಆಯಿಲ್. ಹ್ಞೂ, ಅಂದರೆ ಡೈಟಿಗೆ ಒಳ್ಳೆಯದು. ಅದೇ ನೀವು ಆ್ಯಸಿಡಿಟಿ ಆಗುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ, ಅವಲಕ್ಕಿ ತಿಂದ್ರ ಅಂತ ಹೇಳಿದರೆ ಅದಕ್ಕೆ ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡಿದ್ದೀರಾ? ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ಮನೇಲಿ ಮಾಡ್ತಿರ್ತೀರಾ ವೆರೈಟಿ ಅಡುಗೆ? ಹೌದು, ಮಕ್ಕಳಿದ್ದಾರೆ, ಮಗಳು ಫ್ಯಾಮ್ಲಿಗೂ, ಅದೇ ಕೆಲ್ಸಕ್ಕೆ ಹೋಗಿ ಮನೆ ಕೆಲಸ ಮಾಡಿ ಹೊರಗೆ ಕೆಲಸ ಮಾಡಿ ಪ್ಲಸ್ ವೆರೈಟಿ ಮಾಡ್ತೀರಂದ್ರೆ ಗ್ರೇಟ್. ನಿಮ್ಮ ಅತ್ತೆಯವರು ಕೂಡ ಹೆಲ್ಪ್ ಮಾಡ್ತಾರ? ಮಕ್ಕಳಿಗೆಲ್ಲ ಅವರೇ ನೋಡ್ಕೋತಾರೆ ಕಾಣ್ತೈತಲ್ಲ ಕೆಲ್ಸ ನೋಡ್ಕೊಳ್ಳೋದಕ್ಕೆ. ನಿಮ್ಮ ತವ್ರ ಮನೆ? ಓಕೆ, ಮಾಲಿಂಗ್ಪುರ್ ತವರಾ ನೀವು? ಮಾಲಿಂಗೇಶ್ವರ, ಅಲ್ಲೇನು ದೊಡ್ಡ ಕುಟುಂಬ ನಿಮ್ಮದು? ಓಕೆ, ಅಲ್ಲ ಹಾಂ, ಓಕೆ ಓಕೆ, ಗುಡ್. ದೊಡ್ಡವ ಅಲ್ಲೇನು ಕೂಡು ಕುಟುಂಬ, ಇಲ್ಲೇನು ಕೂಡು ಕುಟುಂಬ, ಒಳ್ಳೇದು. ಅದೊಂದು ರೀತಿಲೂ ಒಳ್ಳೇದು, ಎಲ್ಲ ಶೇರ್ ಆಗುತ್ತೆ, ಕೆಲಸನೂ ಆಗ್ತದ, ಅದೇ ಶೇರ್ ಮಾಡ್ಕೋಬೋದು, ಕೂಡಿರೋದು. ಅದೊಂದು ಕೂಡು ಕುಟುಂಬ ಇದ್ರೆ ಇನ್ನೊಬ್ರು ಬೇಡ ಬೇಡ ಯಾವ ಫಂಕ್ಷನ್ ಮಾಡಿದ್ರೆ. ಅದೇ ಅದೇ, ಆಮೇಲೆ ಹೆಲ್ಪ್ ಆಗ್ತೆ ಒಬ್ರಿಗೊಬ್ರಿಗೆ. ನೀವು ಕೆಲ್ಸಕ್ಕೆ ಹೋಗ್ತೀರಂದ್ರೆ ನಿಮ್ಮ ಮೈದ್ನ ನೋಡ್ಕೋತಿರ್ಬೇಕು. ನಿಮ್ಮ ಅತ್ತೆ ಇನ್ನು ಮೈದ್ನ ಮದುವೆ ಆಗಿಲ್ವಾ? ಯಾರಾದರೂ ಹೆಣ್ಣಿದ್ರೆ ಹೇಳ್ಬೋದು ಅವ್ರ ಮೈದ್ನ ಮದುವೆ ಆಗಿಲ್ಲಂತೆ. ಹಾಂ, ಯಾರಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು.
ಅಂದ್ರೆ ತೋರಿಸಿದ ಲೆಕ್ಕಿ ಅದ್ರೊಳಗೆ ಸ್ವಲ್ಪ ಕ್ರಿಸ್ಪ್ ಇರ್ಲಿ ಅಂತ ಸೋಯಾ ಚಾಂಕ್ಸ್ ಹಾಕ್ತಿದ್ರ ಓಕೆ 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 ಕ್ರಿಸ್ಪಿ ಆಗಿರ್ಲಿ ಅಂತ ಹೇಳಿ. ಹೌದೌದು ಲೈಕ್ ಮಾಡ್ತಾರೆ. ಹೌದೌದು ಹಸಿ ಖಾರದ ಬದಲಿ ಕೆಂಪು ಖಾರದ ಚಟ್ನಿನೂ ಯೂಸ್ ಮಾಡ್ಬೋದು. ಯೂಸ್ ಮಾಡ್ಬೋದು. ಓಕೆ 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 ಅದೇ ಟೇಸ್ಟು ಆಯಿತು, ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ. ಓಕೆ ಓಕೆ ಇದು ಅವಲಕ್ಕಿ ರೆಡಿ ಆಯಿತು. ವೀಕ್ಷಕರೇ, ವಿತೌಟ್ ಆಯಿಲ್ ಆ್ಯಂಡ್ ವಿತೌಟ್ ಫೈರ್ ತೋರಿಸಿದ ಅವಲಕ್ಕಿಯಿಂದ ಒಂದು ಐಟಮ್ ಮಾಡಿದ್ದಾರೆ, ಆಮ್ ಪೋಹಾ ಅಂಥೇಳಿ. ಅದರಲ್ಲಿ ಆನಿಯನ್ಸ್, ಗ್ರೇಟೆಡ್ ಕ್ಯಾರೆಟ್, ಟಮ್ಯಾಟೊ, ಆಮೇಲೆ ಗ್ರೇಟೆಡ್ ಮಾವಿನಕಾಯಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಬ್ಲ್ಯಾಕ್ ಸಾಲ್ಟ್, ಚಾಟ್ ಮಸಾಲ, ಗರಂ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಸೋಯಾ ಚಾಂಕ್ಸ್ ಪ್ಲಸ್ ಶೇವ್ ಹಾಕಿದ್ದಾರೆ. ಟೇಸ್ಟ್ ಮಕ್ಕಳು ನೋಡಿ ಶೇವು ಸೋಯಾ ಚಾಂಕ್ಸ್ ನೋಡಿ ತಿಂತಾರೆ. ಡೈಟಿಗೆ ಒಳ್ಳೇದಂತಿದ್ದು ಟೇಸ್ಟು. ಲೆಟ್ ಮಿ ಟೇಸ್ಟ್ ಆ್ಯಂಡ್ ಟೆಲ್ ಯು ಪೀಪಲ್ ಹೌ ಇಟ್ ಈಸ್. ಗುಡ್, ನೈಸ್ ಟೇಸ್ಟ್. ತೋರಿಸಿದ ಒಲ್ಲಕ್ಕಿಂತ ವಿತೌಟ್ ಆಯಿಲು ಮತ್ತು ವಿತೌಟ್ ಫೈರ್ ಮಾಡ್ಬೋದು ಅಂಥೇಳಿ ಫಸ್ಟ್ ಟೈಮ್ ನಾನು ನೋಡಿದ್ದು. ಮಾಡ್ಬೋದು, ಡೈಟಿಗೆ ಒಳ್ಳೇದಂಥೇಳಿ ಮಾಡ್ಬೋದು. ಟೇಸ್ಟಿಗೂ ವಿತೌಟ್ ಆಯಿಲ್ ತಿನ್ನೋರಿಗೆ ಭಾಳ ಹೆಲ್ದಿನೂ ಟೇಸ್ಟಿನೂ. ನೈಸ್ ಮೇಡಮ್. ವೀಕ್ಷಕರೇ, ಒಂದು ಚಿಕ್ಕ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ. ತೆರೆಮರೆಯಲ್ಲಿರುವ ಗಾನ ಪ್ರತಿಭೆಗಳಿಗೆ ಅದ್ಭುತ ವೇದಿಕೆ ಒದಗಿಸುವ ನಮ್ಮ ದಿಗ್ಗಜರು ಈಗ ನಿಮ್ಮ ಮನೆ ಮನಗಳಿಗೆ ಲಗ್ಗೆ ಇಡಲು ಸಿದ್ಧವಾಗಿದೆ. ಇನ್ನು ಪ್ರತಿ ಶನಿವಾರ ಮಧ್ಯಾಹ್ನ 1:30ಕ್ಕೆ ನಿಮ್ಮ ನೆಚ್ಚಿನ 9 ಲೈವ್ ವಾಹಿನಿಯಲ್ಲಿ ಪ್ರಸಾರಗೊಳ್ಳಲಿದೆ. ಮತ್ತೆ ಮರುಪ್ರಸಾರ ಭಾನುವಾರ 1:30ಕ್ಕೆ. ನಿಮಗೂ ಗಾಯನದಲ್ಲಿ ಆಸಕ್ತಿ ಇದ್ದು ಉತ್ತಮ ವೇದಿಕೆ ಲಭಿಸುತ್ತಿಲ್ಲವೆಂದರೆ ಚಿಂತೆ ಯಾಕೆ? ಕೂಡಲೇ ನಿಮ್ಮ ದೂರವಾಣಿ ಸಂಖ್ಯೆ 7349416023ಗೆ ಸಂಪರ್ಕಿಸಿ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ನೀವು ವೀಕ್ಷಿಸಲೇಬೇಕಾದ ಎಕ್ಸ್ಕ್ಲೂಸಿವ್ ಸುದ್ದಿಗಳು, ಪ್ರಮುಖ ಮಾಹಿತಿಗಳು, ಸಖತ್ ಮನರಂಜನೆ ಹಾಗೂ ಜನಪ್ರಿಯ ಕಾರ್ಯಕ್ರಮಗಳು ನಮ್ಮ ವಾಹಿನಿಯಲ್ಲಿ. ದಿನನಿತ್ಯದ ಸಮಗ್ರ ಸುದ್ದಿಗಳಿಗಾಗಿ ವೀಕ್ಷಿಸಿ ಉತ್ತರ ಕರ್ನಾಟಕದ ನಿಮ್ಮ ಹೆಮ್ಮೆಯ ಸುದ್ದಿ ವಾಹಿನಿ 9 ಲೈವ್. ಇದು ಸತ್ಯದ ಪ್ರತಿರೂಪ. 9 ಲೈವ್ ವಾಹಿನಿ ಇದೀಗ ಹ್ಯಾಥ್ವಿ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 132ರಲ್ಲಿ ಹಾಗೂ ಡೆನ್ ಕೇಬಲ್ ನೆಟ್ವರ್ಕ್ನಲ್ಲಿ ಚಾನೆಲ್ ನಂಬರ್ 746ರಲ್ಲಿ ವೀಕ್ಷಿಸಬಹುದು. 9 ಲೈವ್ ಚಾನೆಲ್ ಇದೀಗ ಸೋಷಿಯಲ್ ಮೀಡಿಯಾಗಳಾದ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲೂ ವೀಕ್ಷಿಸಬಹುದು. 9 ಲೈವ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಶುಚಿ ರುಚಿ. ಪ್ರತಿ ಶುಕ್ರವಾರ ಮಧ್ಯಾಹ್ನ 1:30ಕ್ಕೆ ಪ್ರಸಾರ, ಮತ್ತೆ ಭಾನುವಾರ ಸಂಜೆ 6 ಗಂಟೆಗೆ ಮರು ಪ್ರಸಾರ. ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ಈಗಲೇ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 7411784976. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗೋಣ. ವೀಕ್ಷಕರೇ ಬನ್ನಿ, ಈಗ ಆಮ್ ಪೋಹಾ ಟೇಸ್ಟ್ ಮಾಡಿದ್ವಿ, ಈಗ ಅವರು ಏನು ಮಾಡ್ತಿದ್ದಾರೆ ಅಂತ ಕೇಳೋಣ. ನೆಕ್ಸ್ಟ್ ಐಟಮ್ ಏನು ಮಾಡ್ತಿದ್ದೀರಾ ಮೇಡಮ್? ಅದನ್ನೆಲ್ಲ ಪೀಲ್ ಮಾಡಿ ಕ್ಲೀನ್ ಆಗಿ ಸ್ಮ್ಯಾಶ್ ಮಾಡ್ಕೋಬೇಕಾ? ಇದರಿಂದ ಮಾಡ್ಕೋಕ್ಕಿಂತ ಕೈಯಿಂದ ಮಾಡಿದ್ರೆ ಎಲ್ಲ ಐಟಮ್ಸ್ ಕರೆಕ್ಟ್ ಆಗಿ ಮಿಕ್ಸ್ ಆಗತ್ತೆ. ಓಕೆ ಓಕೆ
ಸ್ಮಾಶ್ ಯೂಸ್ ಮಾಡೋಕ್ಕಿಂತ ಕೈ ಬೆಟರ್, ಅದರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಓಕೆ, ಕೈಯಿಂದ ಮಾಡೋದ್ರಿಂದ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಓಕೆ, ಅದೇ ಟೇಸ್ಟಿಯಾಗೂ ಕೂಡ ಬರುತ್ತೆ. ಎಲ್ಲಿರೋದು ಆಫೀಸು? ಆಫೀಸ್ ವೀರಪುರ. ಓಕೆ, ಟೈಮಿಂಗ್ ಮೇಡಮ್? ಟೈಮಿಂಗ್ 10 to 7. ಓಕೆ, ಗೌರ್ಮೆಂಟ್ ಜಾಬ್ ಅಂದರೆ ಭಾಳ ಸ್ಟ್ರೆಸ್ಫುಲ್ ಇರುತ್ತೆ. ಓಕೆ, ಬೇಕಂದ್ರೆ ಬೀಟ್ರೂಟ್ ಕೂಡ ಮಿಕ್ಸ್ ಮಾಡ್ಕೋಬಹುದು. ಮಕ್ಕಳು ಕೆಲವೊಂದು ವೆಜಿಟೇಬಲ್ ಏನು ತಿನ್ನಲ್ಲ ಅಂತಲ್ಲ, ಆ ಥರ ತುರ್ಕೊಂಡ್ಬಿಟ್ಟು ಇದರಲ್ಲಿ ಯಾವ ವೆಜಿಟೇಬಲ್ಸ್ ಕೂಡ ನಾವು ಯೂಸ್ ಮಾಡ್ಬೋದು. ಬ್ಲ್ಯಾಕ್ ಪೆಪ್ಪರ್ ಹಾಕ್ತೀನಿ. ಮನೇಲಿ ಮಾಡಿರುವಂಥ ಗರಂ ಮಸಾಲ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬೇರೆನೂ ಯೂಸ್ ಮಾಡ್ಬೋದು. ಚಾಟ್ ಮಸಾಲ ಒಂದು, ಆಮೇಲೆ ಬೇಕಂದರೆ ಮಕ್ಕಳಿಗೆ ನೂಡಲ್ಸ್ ಇಷ್ಟ ಅಲ್ವಾ, ನೂಡಲ್ಸ್ ಮಸಾಲ ಕೂಡ ಇದರಲ್ಲಿ ಮ್ಯಾಜಿಕ್ ಮಸಾಲ, ಮ್ಯಾಜಿಕ್ ಮಸಾಲ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಟೊಮೆಟೊ ಮತ್ತು ಸ್ವಲ್ಪ ಆನಿಯನ್ ಹಾಕೋಬೇಕು. ಇದು ಬ್ಲ್ಯಾಕ್ ಸಾಲ್ಟ್, ಅಂದ್ರೆ ಬ್ಲ್ಯಾಕ್ ಸಾಲ್ಟ್ ಮತ್ತು ನಾರ್ಮಲ್ ಸಾಲ್ಟ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ. ನಾರ್ಮಲ್ ಅಡುಗೆಗೆ ಯೂಸ್ ಮಾಡ್ತೀವಿ, ಬಟ್ ಕೆಲವೊಂದು ಜನಕ್ಕೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತಲ್ವ, ಇದರಿಂದ ಅದು ಅಂದ್ರೆ ಯೂಸ್ ಇದು ನೀವು ಆ್ಯಡ್ ಮಾಡುವಾಗ ಅದು ನೋಡಿ ಯೂಸ್ ಆ್ಯಡ್ ಮಾಡಬೇಕಾ ಏನು? ಅದೇ ಮೀಡಿಯಮ್ ಅಲ್ಲಿ ಇರುತ್ತೆ ಅಷ್ಟು. ವೈಟ್ ಸಾಲ್ಟ್ ಯೂಸ್ ಮಾಡ್ತೇವೆ ಹಾಗೆ, ಅದೇ ತರಾನೇ. ಬಟ್ ಇದು ಕಂಟೆಂಟ್ ಅಯೋಡಿನ್ ಕಂಟೆಂಟ್ ಹೆಚ್ಚಿಗೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಹಾಕೋಬಹುದು. ಓಕೆ ಓಕೆ, ಹಸಿಮೆಣಸಿನಕಾಯಿ ಹಾಕೋತೀನಿ. ಏನು ಚೆನ್ನಾಗಿ ಕಲಿಸ್ಕೋಬೇಕು. ಕಂಪ್ಲೀಟ್ ಸ್ಮ್ಯಾಶ್ ಆಗಬೇಕು. ಇದಾಗಿದೆ, ಇದಕ್ಕೆ ನಮ್ಗೆ ಇಷ್ಟು ಸಾಕು. ಇದಕ್ಕೆ ನಾವು ಬಿಸ್ಕಿಟನ್ನು ಯೂಸ್ ಮಾಡಬೇಕು. ಓಕೆ, ಆಲೂ ಚಾಟ್ನ ನೀವು ಬಿಸ್ಕಿಟ್ ಅಲ್ಲ. ಓಕೆ ಓಕೆ, ಮತ್ತೆ ಇದಕ್ಕೆ ಕಿಚಪ್ ಬೇಕು. ನೀವು ಯಾವ್ದು ಬೇಕಾದ್ ಯೂಸ್ ಮಾಡ್ಬೋದು ಕಿಚಪ್ ಅನ್ನ. ಅದರಲ್ಲಿ ಮಿಕ್ಸ್ ಮಾಡ್ತೀರಾ? ಇಲ್ಲ, ಇದು ಎಕ್ಸ್ಟ್ರಾ ಸೈಡ್ಗೆ ಅಟ್ಯಾಚಿಂಗ್, ಗಾರ್ನಿಶ್ ಮಾಡಿ. ಗಾರ್ನಿಶ್ ಮಾಡೋಕ್ಕೆ ಅಷ್ಟೆ. ಮೊನಾಕೊ ಬಿಸ್ಕೆಟ್ನೇ ತಗೋಬಹುದು, ಇಲ್ಲ ಸಾಲ್ಟೆಡ್ ಯಾವ ಬಿಸ್ಕೆಟ್ ಆದ್ರೂ ತಗೋಬೇಕು. ಕ್ರಿಸ್ಪಿ ಆಗಿರೋದ್ರಿಂದ ಮಕ್ಕಳು ನೀವು ಅವ್ರು ಏನು ವೆಜಿಟೇಬಲ್ ತಿನ್ನಲ್ಲ ಅಂತ ಇದಾರಲ್ಲ, ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾವು ಮಾಡಿ ಅವ್ರಿಗೆ ಕೊಟ್ಟರೆ ಖುಷಿಯಿಂದ ತಿಂತಾರೆ. ಡಿಫ್ರೆಂಟ್ ಆಗಿ ಮಕ್ಕಳಿಗೆ ಡಿಫ್ರೆಂಟ್ ಕಲರ್ ಅಲ್ಲಿ ಕಂಡಾಗ ಅವು ಕಲರ್ಫುಲ್ ಇಷ್ಟಪಡ್ತಾರೆ. ಫಿಲ್ಲಿಂಗ್ ಮಾಡೋದಾ? ಫಿಲ್ಲಿಂಗ್ ಮಾಡಿ ಇದ್ರ ಮೇಲೆ ಇನ್ನೊಂದು ಹಾಕ್ಬಿಟ್ಟು ಸಾಸ್ ಯೂಸ್ ಮಾಡ್ತೀನಿ. ಕ್ರೀಮ್ ಬಿಸ್ಕೆಟ್ ಟೈಪ್ ವೀಕ್ಷಕರೇ, ನೀವು ಕೂಡ ಆಸಕ್ತಿ ಉಳ್ಳೋರಾದರೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರುತ್ತಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಆಮೇಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿದ್ರೆ ಅಲ್ಲೇ ನಮಗೆ ಇನ್ಫಾರ್ಮ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮ್ಮ ಮನೆಯ ಹೆಸರನ್ನು. ನೀವು ಕೂಡ ವೆರೈಟಿವಾದ ಐಟಮ್ಸ್ ಅಡುಗೆಯನ್ನು ನಮ್ಮ ವೀಕ್ಷಕರಿಗೆ ತೋರಿಸ್ಬೋದು. ನಿಮ್ಮ ಅಡುಗೆ ಮಾಡುವ ಹವ್ಯಾಸ ಏನಿದೆ, ನಿಮ್ಮ ಟ್ಯಾಲೆಂಟ್ ಏನಿದೆ ಅಂತ ನಮ್ಮ ವೀಕ್ಷಕರು ಕೂಡ ನೋಡ್ಬೋದು. ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಇವಾಗ ಸಾಸ್ ನಾವು ಹಾಕೋಣ. ಓ, ಅದಕ್ಕೊಂದು ಲೇಯರ್ ಕೊಡ್ತೀರಾ? ಲೇಯರ್ ಕೊಡ್ತೀವಿ. ಸೊ ಮಕ್ಕಳಿಗೆ ಸಾಸ್ ಅಂದ್ರೆ ತುಂಬ ಇಷ್ಟ ಅಲ್ವಾ, ಇದನ್ನ ನೋಡಿದ್ರು ಅವರು ಸಾಸ್ ಅಂದ್ರೆ ಎಲ್ಲ ಮಕ್ಕಳಿಗೆ ಚಪಾತಿ ಜೋಡಿನೂ ಸಾಸ್ ಹಚ್ಕೊಂಡು ತಿಂತಾರೆ. ಜಾಮು ಸಾಸು ಫೇವ್ರೆಟ್ ಮಕ್ಕಳಿಗೆ. ಈ ತರ ಡೆಕೋರೇಷನ್
ಹಚ್ಚಬಿಟ್ರೆ ಇನ್ನೂ ಸ್ವಲ್ಪ ಡಿಫ್ರೆನ್ಸ್ ಅನ್ಸುತ್ತೆ, ಡಿಫ್ರೆಂಟ್ ಕಾಣುತ್ತೆ, ಅಟ್ರಾಕ್ಟಿವ್ ಕಾಣ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅದು. ಈವ್ನಿಂಗ್ ಟೈಮಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅದೇ ಕೆಲಸಕ್ಕೆ ಹೋಗಿ ಇಷ್ಟೆಲ್ಲ ವೆರೈಟಿ ಮಾಡಿಕೊಡ್ತೀರಾ ಅಂದರೆ ಗ್ರೇಟ್, ತುಂಬ ಗ್ರೇಟ್. ಅದು ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡೋದಂದರೆ ತುಂಬಾ ಕಷ್ಟ. ಈಗ ರೆಡಿಯಾಗಿದೆ ಆಲೂ ಚಾಟ್, ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳಿ ನೋಡಿ ವೀಕ್ಷಕರೇ. ಆಲೂ ಚಾಟನ್ನು ಪುರಿಯಲ್ಲಿ ಹಾಕ್ಕೊಂಡು ತಿಂದಿದ್ವಿ, ಬೇರೆ ಬೇರೆ ವೆರೈಟಿ ನೋಡಿದ್ವಿ, ಏನದು ಸ್ವೀಟ್ ಚಟ್ನಿ, ಖಾರದ ಚಟ್ನಿ, ಆಮೇಲೆ ಪಾನಿಪುರಿ ಅಲ್ಲಿ ಹಾಕಿ ತಿಂತಿದ್ವಿ. ಈಗ ಮನಾಕೋ ಬಿಸ್ಕೆಟಲ್ಲಿ ಮಾಡ್ತಿದ್ದಾರೆ, ಮಾಡಿಕೊಟ್ಟಿದ್ದಾರೆ. ಲೆಟ್ ಮೀ ಟೇಸ್ಟ್ ಆ್ಯಂಡ್ ಟೆಲ್ ಯು ಪೀಪಲ್. ಸೂಪರ್ಬ್, ಸೂಪರ್ಬ್ ಆಗಿದೆ. ಸ್ಪೈಸಿ, ಹುಳಿ ಹುಳಿ, ಎವ್ರಿಥಿಂಗ್ ಸ್ವೀಟ್, ಇಟ್ಸ್ ವೆರಿ ಗುಡ್ ಟೇಸ್ಟಿ, ಚೆನ್ನಾಗಾಗಿದೆ ಮೇಡಮ್. ರಿಯಲಿ ಇಟ್ ವೆರಿ ಟೇಸ್ಟಿ, ಐ ಲೈಕ್ ಇಟ್ ವೆರಿ ಮಚ್. ನೀವು ಕೂಡ ಮಾಡಿಕೊಡಿ ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ, ಗುಡ್. ಇದರಲ್ಲಿ ನೀವು ಕ್ಯಾರೆಟು ಯೂಸ್ ಮಾಡ್ಬೋದು, ಬೀಟ್ರೂಟು ಯೂಸ್ ಮಾಡ್ಬೋದು, ಮತ್ತು ನಿಮ್ಗೆ ಏನಾದ್ರು ಇಷ್ಟ ಇದ್ದರೆ ಸ್ಪೆಷಲ್ ವೆಜಿಟೇಬಲ್ಸ್ ಇದ್ರೆ ನೀವು ಯೂಸ್ ಮಾಡ್ಕೋರಿ, ಬಾಯ್ಲ್ಡ್ ವೆಜಿಟೇಬಲ್ಸ್ ಮಾಡ್ಕೊಂಡು ಕೊಡ್ಬೋದು ಮಕ್ಕಳಿಗೆ. ಇಟ್ಸ್ ವೆರಿ ಹೆಲ್ದಿ ಆ್ಯಂಡ್ ಟೇಸ್ಟಿ. ಹೆಲ್ದಿಕ್ಕಿಂತ ಏನು ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲರಿಗೂ ಟೇಸ್ಟಿ ಆಗಿರುತ್ತೆ, ಮತ್ತು ರುಚಿಕರ ಆಗಿದೆ, ತಿನ್ಬಹುದು. ಇದಾಯ್ತು ಮೇಡಮ್. ಹಾಂ ಮೇಡಮ್, ಏನೋ ಒಂದು ಜ್ಯೂಸ್ ಅಂತ ಹೇಳ್ತಿದ್ರಿ. ಈಗ ಸಮರ ತಕ್ಕಂಗೆ ನಾವು ಯೂಸ್ ಜ್ಯೂಸ್ ಕುಡಿಬೇಕಲ್ಲ, ಹೆಲ್ದಿ ಇರಬೇಕಂತಂದರೆ. ಇದು ನೀವು ಕುಡಿಯೋದ್ರಿಂದ ಕೂಡ ಅವ್ರಿಗೆ ಹಳೆ ಕಾಲದಲ್ಲ ಯೂಸ್ ಮಾಡ್ತಿದ್ರಲ್ವ, ಎಲ್ಲ ಅಡುಗೆಲಿ ಕೂಡ ಬೆಲ್ಲವನ್ನು ಯೂಸ್ ಮಾಡ್ತಾಯಿದ್ರು. ಹೌದು, ಆದರೆ ಇವಾಗ ಯೂಸ್ ಮಾಡಲ್ಲ. ಬಟ್ ಈಗಿನ ಮಕ್ಕಳಲ್ಲೂ ಅಷ್ಟು ತಿನ್ನೋ ಆಸಕ್ತಿ ಇಲ್ಲ ಇದನ್ನು. ಈ ರೀತಿಯಾಗಿ ಮಾಡಿಕೊಟ್ರೆ ಜ್ಯೂಸ್ ಅಂದರೆ ಮಕ್ಕಳಿಗೆ ತುಂಬಾ ಖುಷಿ. ದೊಡ್ಡವರಾಗಲಿ ಜ್ಯೂಸ್ ಆಗಲಿ, ಹೊರಗಡೆಯಿಂದ ಬಂದಾಗ ಇದನ್ನು ಮಾಡಿಕೊಟ್ರೆ ಅವರಲ್ಲಿ ಎನರ್ಜಿ ಬರುತ್ತೆ. ನೀವೇನು ಗ್ಲುಕೋಸ್ ಏನು ಕೊಡ್ತಿರಲ್ಲ ಅದ್ರ ಬದಲಾಗಿ ಇದನ್ನು ಕೊಟ್ಟರೆ ಅವ್ರಿಗೆ ಇದರಿಂದ ಕಬ್ಬಿನಂಶ ಕೂಡ ಸಿಗುತ್ತೆ. ಐರನ್ ಐರನ್ ಅಂಶ, ಐರನ್ ಕಂಟೆಂಟು ಬೆಲ್ಲದಲ್ಲಿರೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ. ಆ್ಯಕ್ಚುಲಿ ಬೆಲ್ಲ ವೆರಿ ಮಚ್ ಹೆಲ್ದಿ, ಭಾಳಷ್ಟು ಅಂದರೆ ಭಾಳಷ್ಟು ರೋಗಕ್ಕೆ ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಹಾರ್ಮೋನ್ ಇಂಬ್ಯಾಲೆನ್ಸಿಗೂ ಆಯಿತು, ಪ್ಲಸ್ ಶುಗರ್ ಪೇಷೆಂಟ್ ಆಯಿತು. ಇದರಿಂದ ಶುಗರ್ ಕಡಿಮೆ ಬರೋದು, ಬಟ್ ಸಕ್ಕರೆಯಿಂದನೇ ಜಾಸ್ತಿ. ಶುಗರ್ ಪೇಷೆಂಟ್ ಇದು ಯೂಸ್ ಮಾಡ್ತಾರೆ. ಚಾ ಏನು ಮಾಡಿಸ್ತಾರಲ್ಲ ಅದರಲ್ಲಿ ಬೆಲ್ಲ ಯೂಸ್ ಮಾಡಿದ್ರೆ ತುಂಬ ಬೆಟ್ರು ಈಗಿನ ಸಿಚುವೇಶನ್ ಅಲ್ಲಿ. ಯಾಕಂದ್ರೆ ಶುಗರ್ ಜಾಸ್ತಿ ಆಗ್ತಿರೋದು ಜನಗಳು ಕಂಡು ಬರ್ತಾ ಇದೆಲ್ಲ, ಇದರಿಂದ ಕಂಟ್ರೋಲ್ ಮಾಡಬಹುದು. ಕೆಲವೊಬ್ರು ಚಾ ಕುಡಿತಿರ್ತಾರೆ, ಅವ್ರಿಗೆ ಅದನ್ನ ಬಿಟ್ಟಿರಕ್ಕಾಗಲ್ಲ, ಅಂತವ್ರ ಬೆಲ್ಲ ಯೂಸ್ ಮಾಡಿ ಕುಡಿಬಹುದು, ಏನೂ ತೊಂದರೆ ಇಲ್ಲ. ಓಕೆ ಓಕೆ, ಮಾಡೋ ವಿಧಾನ ಮೇಡಮ್? ಮಾಡುವ ವಿಧಾನ, ಫಸ್ಟ್ ಬೆಲ್ಲನ ನಾವು ಪೌಡ್ರ್ ಮಾಡ್ಕೋಬೇಕು. ಅದಕ್ಕೆ ನೀವು ಬೇಕಂದ್ರೆ ನೀವು ಕರಿಮೆಣಸು ಪೌಡ್ರ್ ಹಾಕೋಬಹುದು, ಇಲ್ಲಾಂದ್ರೆ ಒಂದು ಮೆಣಸಿನಕಾಯಿ ಕೂಡ ಯೂಸ್ ಮಾಡಬಹುದು. ಆಮೇಲೆ ಒಂದು ನಿಂಬೆಹಣ್ಣು, ಮಿಂಟ್ ಅಂದ್ರೆ ಪುದೀನ ಸ್ವಲ್ಪ ಟೇಸ್ಟಿಗೆ, ಅದನ್ನ ನೀವು ಯೂಸ್ ಮಾಡಿ ಮಾಡ್ಬೋದು. ಇದನ್ನ ನೀವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಬೇಕಂದ್ರೆ ನೀವು ಐಸ್ ಕ್ಯೂಬ್ ಯೂಸ್ ಮಾಡ್ಬೋದು, ಐಸ್ ಕ್ಯೂಬ್ ಇಲ್ಲದೇ ಕುಡಿದ್ರೆ ಇನ್ನೂ ಹೆಲ್ತಿ. ಓಕೆ, ಐಸ್ ಗುಡ್, ಬಟ್ ಕೆಲವೊಬ್ರಿಗೆ ಕುಡಿಲೇಬೇಕಂತ ಇದನ್ನ ಯೂಸ್ ಮಾಡ್ಬೋದು. ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ, ಅದು ಈ ಥರ ಬರುತ್ತೆ. ಬಟ್ ನಾನು ಇದರಲ್ಲಿ ಲೆಮನ್ ಯೂಸ್ ಮಾಡಿಲ್ಲ, ಲೆಮನ್ ಅಷ್ಟು ಹಾಕಿದ್ರೆ ಇದು ಪ್ರಿಪೇರ್ ಇದೆ. ಓಕೆ, ಇದನ್ನು ಎಷ್ಟು ದಿನ ಇಡ್ಬೋದು ಅಲ್ಲ ಎಷ್ಟು ಗಂಟೆ ಇಡ್ಬೋದು? ಒಂದು 3 hoursಗೂ ಕೂಡ ಕುಡಿಬೋದು, 3 hours ಕುಡಿಬೋದು ಮಾಡಿಟ್ಬಿಟ್ಟು. ಇಲ್ಲ ನೀವು ನೈಟ್ ಮಾಡಿಟ್ಟು ಮಾರ್ನಿಂಗ್ ಕುಡಿದ್ರೆ ಇನ್ನೂ ಬೆಟ್ರು. ಬಟ್ ಲೆಮನ್ ಅದು ಮಾರ್ನಿಂಗ್ನೇ ಆ್ಯಡ್ ಮಾಡ್ಕೋಬೇಕು, ಅಂದರೆ ಇದು ಪ್ರಿಸರ್ವ್ ಮಾಡ್ಬೋದು, ಪ್ರಿಸರ್ವ್ ಮಾಡ್ಬೋದು. ಓಕೆ ಓಕೆ, ಆಮೇಲೆ ಆಲ್ಮೋಸ್ಟ್ ಇದರಲ್ಲೂ ಕೂಡ ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡೋದು ತುಂಬಾನೇ ಬೆಟ್ರು. ಅಂದ್ರೆ ನೀವು ಇದರಲ್ಲಿ ಸಾಲ್ಟ್ ಯೂಸ್ ಮಾಡಿದ್ರೆ, ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡಿದ್ರೆ, ಹಸಿ ಮೆಣಸಿನಕಾಯಿ, ನಿಮ್ಮ ಬ್ಲ್ಯಾಕ್ ಪೆಪ್ಪರ್ ಬೇಡ ಅಂದ್ರೆ ಸ್ಕಿಪ್ ಮಾಡಿಬಿಟ್ಟು ಒಂದು ಮಿಕ್ಸಿ ಮಾಡ್ಕೋಬೇಕಾದ್ರೆ ಒಂದು ಹಸಿ ಮೆಣಸಿನಕಾಯಿ ಕೂಡ ಹಾಕೋಬಹುದು. ಓಕೆ ಓಕೆ ಓಕೆ, ಬ್ಲ್ಯಾಕ್ ಪೆಪ್ಪರ್ ಹೆಲ್ದಿ ಬಿಡಿ, ಮೋರ್ ದನ್ ಹಸಿ ಮೆಣಸಿನಕಾಯಿ. ಹೌದು, ಈಗ ನೀವು ಇದರಲ್ಲಿ ಬ್ಲ್ಯಾಕ್ ಪೆಪ್ಪರ್ ಹಾಕಿದ್ದೀರಾ? ಬ್ಲ್ಯಾಕ್ ಪೆಪ್ಪರ್ ಮತ್ತೆ ಬೆಲ್ಲ, ಆಮೇಲೆ ಪುದೀನ ಹಾಕಿ ನಾನು ಮಿಕ್ಸಿ ಮಾಡಿದ್ದೀನಿ. ಲೆಮನ್ ಅಷ್ಟೇ ಇದಕ್ಕೆ ಆ್ಯಡ್ ಮಾಡಬೇಕು. ಓಕೆ, ಬೀಜ ತೆಗೆದ್ಬಿಟ್ಟು ಹಾಕಿ ನೋಡಿ, ಮನೆಯಲ್ಲಿ ಇರ್ತವೆಲ್ಲ ಐಟಮ್. ಆಮೇಲೆ
ಹೀಗೂ ಮಾಡ್ಬೋದು ಹೆಲ್ದಿ ಆಗಿರುತ್ತಂತ ಗುರ್ತಿದ್ದಿದ್ದಿಲ್ಲ ನಮಗೆ. ಆ್ಯಕ್ಚುಲಿ ಮೊದಲಿನ ಕಾಲದಲ್ಲಿ ಬೆಲ್ಲನೇ ಯೂಸ್ ಮಾಡ್ತಿದ್ರು, ಈಗ ಕೂಡ ಈಗ ಆರ್ಗ್ಯಾನಿಕ್ ಬೆಲ್ಲ ಅಂತ. ಈ ಬೆಲ್ಲಕ್ಕಿಂತ ಆರ್ಗ್ಯಾನಿಕ್ ಇದನ್ನ ಇದಕ್ಕೆ ಯೂಸ್ ಮಾಡಿದ್ರೆ ತುಂಬಾನೇ ಒಳ್ಳೆ. ಆರ್ಗ್ಯಾನಿಕ್ ಬೆಲ್ಲನೇ ಭಾಳ ಯೂಸ್ ಮಾಡ್ತಿದ್ದಾರೆ ಜನ ಎಲ್ಲ. ಟೇಸ್ಟ್ ಮಾಡಿ ವೀಕ್ಷಕರೇ, ಇದನ್ನ ಈ ಜ್ಯೂಸ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತೇಳಿ. ಆಹ್ ಸ್ಪೈಸಿ. ಕರೆ ಮೆಣಸು ಇದ್ದಿದ್ದಕ್ಕೆ ಥ್ರೋಟ್ ಯಾವ ಇನ್ಫೆಕ್ಷನ್ ಇದ್ರೂ ಕ್ಲಿಯರ್ ಆಗುತ್ತೆ. ಆ್ಯಕ್ಚುಲಿ ಕರೆಮೆಣಸ್ ಇಸ್ ಮೀನ್ಸ್ ಬ್ಲ್ಯಾಕ್ ಪೇಪರ್ ಇಸ್ ವೆರಿ ಹೆಲ್ದಿ ಫಾರ್ ಥ್ರೋಟ್ ಇನ್ಫೆಕ್ಷನ್. ಕರೆಮೆಣಸ್ ಐ ಕ್ಯಾನ್ ಫೀಲ್ ನನ್ನ ಟಂಗ್ ಇಂದ ಟಿಲ್ ಮೈ ಥ್ರೋಟ್ ಐ ವಾಸ್ ಫೀಲಿಂಗ್ ದಟ್ ಒನ್. ಕರೆಮೆಣಸ್ ಇದೆ ಇದರಲ್ಲಿ. ಹೌದು, ಸಾಲ್ಟ್ ಕಂಟೆಂಟ್ ಲೈಟ್ ಆಗಿದೆ, ಬೆಲ್ಲದ ಸ್ವೀಟ್ನೆಸ್ ಇದೆ, ವೆರಿ ನೈಸ್. ಆ್ಯಕ್ಚುಲಿ ಹೆಲ್ದಿ ಡ್ರಿಂಕ್ ಅನ್ಬೋದು, ಸ್ವಲ್ಪ ಕೂಲ್ ಮಾಡಿ ಕುಡಿದ್ರೆ ಇನ್ನೂ ಟೇಸ್ಟಿ ಅನ್ನಿಸ್ಬೋದು. ಇಟ್ಸ್ ವೆರಿ ಟೇಸ್ಟಿ ಆ್ಯಂಡ್ ಮೇನ್ ಹೆಲ್ದಿ ಆ ಬ್ಲ್ಯಾಕ್ ಪೇಪರ್ ಯೂಸ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಭಾಳ ಒಳ್ಳೆ ಐಟಮ್ಸ್ ಮಾಡಿ ತೋರಿಸಿದ್ರಿ ನಮ್ಮ ವೀಕ್ಷಕರಿಗೆ. ಅವ್ರಿಗೆ ಕೂಡ ಮಾಡ್ತಾರೆ ಮನೆಯಲ್ಲಿ, ಟೇಸ್ಟ್ ಮಾಡ್ತಾರೆ ಮಾಡಿ, ಮತ್ತೆಲ್ಲರಿಗೂ ಸರ್ವ್ ಮಾಡ್ತಾರಂತ ತಿಳ್ಕೊಂಡಿದ್ದೇನೆ. ಮತ್ತು ಕೊನೆಯದಾಗಿ ಏನಾದರೂ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ ಹೇಳಿದ್ರೆ, ನನಗೆ ಹವ್ಯಾಸ ಇರೋದನ್ನು ಇನ್ನೊಂದು ಸಲ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಿರೋ ಹವ್ಯಾಸನ ಇವರು ಇಲ್ಲಿವರೆಗೂ ನನ್ನ ಕರೆದು ಅವಕಾಶ ಕೊಟ್ಟಿದ್ದಕ್ಕೆ ಸಂಜನಾ ಮೇಡಮ್ಗೆ ನನ್ನ ಕಡೆಯಿಂದ ಇನ್ನೊಮ್ಮೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನಪ್ಪ ಅಂತಂದರೆ, ಈಗಿನ ಜನ್ರೇಷನಲ್ಲಿ ಗ್ಯಾಸ್ ಟ್ರಬಲ್ ಪ್ರಾಬ್ಲಮಿಂದ ತುಂಬ ಜನ ಬರ್ತಿರೋದು ನಾನು ನೋಡ್ತಿದ್ದೀನಿ. ಇದಕ್ಕೆ ಜೇಷ್ಠ ಮದ ಅನ್ನೋ ಒಂದು ಬೇರ್ ಸಿಗುತ್ತೆ ಮೆಡಿಕಲ್ ಶಾಪ್, ಆಯುರ್ವೇದಿಕ್ ಮೆಡಿಕಲ್ ಶಾಪಲ್ಲಿ ಜೇಷ್ಠ ಮದ ಅನ್ನೋ ಒಂದು ಬೇರ್ ಸಿಗುತ್ತೆ. ನೀವು ಊಟ ಮಾಡಿ ಎಲೆ ಅಡಿಕೆ ತಿಂತೀರಾ ಅಥವಾ ಬಡ ಸೊಪ್ಪು ಅದನ್ನ ತಿಂತಿರಲ್ಲ, ಅದ್ರ ಬದಲಾಗಿ ಇದನ್ನು ಸ್ವಲ್ಪ ನೀವು ತಿಂತಾ ಬಂದರೆ ಒಂದು 15 ದಿನದಲ್ಲಿ ನಿಮ್ಗೆ ಗ್ಯಾಸ್ ಟ್ರಬಲ್ ಪ್ರಾಬ್ಲಮ್ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಇದು ಫಿಟ್ನೆಸ್ ಇರೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ, ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಮಾಡುತ್ತೆ. ಬ್ಲಡ್ ಪ್ರೆಷರಿಗೆ ಹೆಲ್ಪ್ಫುಲ್ಲು, ಅದನ್ನ ಫಿಟ್ನೆಸ್ ಅವ್ರಿಗೆ ಯೂಸ್ಫುಲ್ಲು, ಪ್ಲಸ್ ಗ್ಯಾಸ್ಟಿಕ್ ಪ್ರಾಬ್ಲಮ್ಗೆ ಯೂಸ್ಫುಲ್ ಜೇಷ್ಠ ಮದ ಅಂತೇಳಿ. ಇನ್ಸ್ಟೆಡ್ ಆಫ್ ಈಟಿಂಗ್ ಸುಪಾರಿ ಬಡೆ ಸೂಪ್ ಅದನ್ನು ಯೂಸ್ ಮಾಡ್ಬೋದು ಲೈಟಾಗಿ. ಒಳ್ಳೆಯದಲ್ಲ ಸುಪಾರಿ ತಿನ್ನೋಕ್ಕಿಂತ ಇದು ಬೆಟರ್ ಅನ್ಸುತ್ತೆ. ತಿನ್ನೋದ್ರಿಂದ ಸ್ವಲ್ಪ ಬೆಟರ್, ಯಾಕಂದ್ರೆ ಇದು ನ್ಯಾಚುರಲ್ ಆಗಿರೋದು, ಹರ್ಬಲ್ ಆಗಿರೋದು. ಓಕೆ, ಮತ್ತೆ ಇದರಿಂದ ಎಲ್ಲಾ ಕಡೆ ಸಿಗುತ್ತಲ್ಲ, ಸಿಗುತ್ತೆ, ಎಲ್ಲಾ ಕಡೆನೂ ಸಿಗುತ್ತೆ ಇದು ಜೇಷ್ಠ ಮದ ಅಂತೇಳಿ ಸಿಗುತ್ತೆ. ಇದು ತುಂಬಾ ಹೆಲ್ಪ್ಫುಲ್ ಅಂದ್ರೆ, ಹೊರಗಡೆ ಮೆಡಿಸಿನ್ ತಗೊಂಡು ಅದ್ ತಗೊಂಡು ಏನಾದ್ರೂ ತಿಂದ್ರೆ ಜಾಸ್ತಿ ಗ್ಯಾಸ್ಟೇಬಲ್ ಆಗುತ್ತೆ ಜಸ್ಟ್ ಅಂತ ಹೇಳ್ತಾರೆ. ಬಟ್ ಇದನ್ನ ತಿಂದು ನೀವು ಒಂದು 5 ಮಿನಿಟ್ಸ್ಗೂ ನಿಮ್ಗೆ ಅದ್ರ ರಿಸಲ್ಟ್ ಏನನ್ನೋದು ಗೊತ್ತಾಗ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿದೆ, ಆಯ್ತಾಯ್ತು. ಥ್ಯಾಂಕ್ ಯು ಮೇಡಮ್, ಧನ್ಯವಾದ, ಭಾಳ ಒಳ್ಳೆ ವಿಚಾರ ಹೇಳಿಕೊಟ್ರಿ. ವೀಕ್ಷಕರೇ, ಇದಾಯಿತು ಇವತ್ತಿನ ವಿಶೇಷ ಶುಚಿ ರುಚಿ ಕಾರ್ಯಕ್ರಮ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಹಾಜರಾಗುತ್ತೇನೆ. ನೋಡ್ತಾ ಇರಿ 9 ಲೈವ್. ಮತ್ತು ನಿಮಗೇನಾದರೂ ಆಸಕ್ತಿ ಇದ್ದರೆ, ಅಡುಗೆ ಮಾಡುವ ಹವ್ಯಾಸ ಇದ್ದರೆ, ಆಸಕ್ತಿ ಇದ್ದರೆ, ನಿಮಗೆ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿದ್ದರೆ, ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರುತ್ತಿರೋ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಮತ್ತು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಧನ್ಯವಾದ. ವೀಕ್ಷಿಸುತ್ತಿರಿ 9 ಲೈವ್. ಇದು ಸತ್ಯದ ಪ್ರತಿರೂಪ.